ಅಪ್ಪ ಏನಪ್ಪ ಇದು? ಹಲೋ ರಿಷಿ, ಐ ಎಮ್ ವೆರಿ ಎಕ್ಸೈಟೆಡ್ ಟುಡೇ. ಗೆಸ್ ವಾಟ್? ಏನಾಯ್ತ್ರಿ, ನಿಮ್ ಮಹಾದೇವ್ ಸಿಕ್ಕದ್ನ ಏನು? ಹೌದು, ಇನ್ 15 ಮಿನಿಟ್ಸ್ ಅಲ್ಲಿ ಅವನ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ. ಎಲ್ಲಿ ಮೀಟ್ ಮಾಡ್ತಾ ಇದ್ದೀರಾ? ಯು ನೋ ವಾಟ್, ಇಂಡಿಯಾ ಬಿಟ್ಟು ಸ್ವಿಸ್ ಹೋಗಿದ್ದಾನೆ, ಸ್ಟಡಿ ಅಂಡ್ ಜಾಬ್ ಅಲ್ಲೇ. ನೌ ಇಸ್ ಅ ಸಿಟಿಜನ್ ಆಫ್ ಸ್ವಿಟ್ಜರ್ಲ್ಯಾಂಡ್, ಮೈಕ್ರೋಸಾಫ್ಟ್ ಅಲ್ಲಿ ಜಾಬ್. ಇಂಡಿಯಾಗೇನೋ ಕೆಲ್ಸದ ಮೇಲೆ ಬಂದಿದ್ದಾನೆ, 2 ವೀಕ್ಸ್ ಅಲ್ಲಿ ಹೊರಟೋಗ್ತಾನೆ. ಇಲ್ಲಿ ಹೋಟೆಲ್ ಪ್ಯಾಲೇಸ್ ಅಲ್ಲಿ ಉಳ್ಕೊಂಡಿದ್ದಾನೆ. ಏನ್ರಿ, ನಿಜವಾಗ್ಲೂ ಅವನ ಹೆಸರು ಮಹಾದೇವನ? ಹೇ, ಹೋಟೆಲ್ ಬಂದ್ಬಿಡ್ತು. ಓಕೆ, ನಾನು ಈವ್ನಿಂಗ್ ಫೋನ್ ಮಾಡ್ತೀನಿ, ಅವಾಗ ಎಲ್ಲ ವಿಷಯನೂ ಮಾತಾಡೋಣ. ಓಕೆ, ಬಾಯ್. ಹಲೋ ಹಲೋ, ಎಸ್ ಮಹಾದೇವ್ ರೂಮ್ ನಂಬರ್. ಐ ಆಮ್ ದ ಕ್ಯಾಬ್ ಡ್ರೈವರ್, ಹಿ ಬುಕ್ ದ ಕಾರ್. ಒನ್ ಮಿನಿಟ್ ಸರ್. ರೂಮ್ ನಂಬರ್ 403. ಓಕೆ, ಥ್ಯಾಂಕ್ಸ್. 4th ಫ್ಲೋರ್. ಹೇ, ಪ್ಲೀಸ್ ಲೀವ್ ಮೀ. ಏಯ್, ಹುಚ್ಚಿಡ್ದಿದೆ ನಿನ್ಗೆ? ಹಾಗೆ ಎಲ್ಲಂದ್ರಲ್ಲಿ ಒಬ್ಳೆ ಹೋಗ್ಬಿಡ್ತೀಯ ನೀನು? ಹಿಂದೆ ಮುಂದೆ ತಿಳ್ಕೊಳ್ಳೋದು ಬೇಡವಾ? ಅಯ್ಯೋ, ಫಾರಿನ್ ಇಂದ ಬಂದಿರೋನು ಈ ತರ ಹೋಟ್ಲಲ್ಲಿ ರೂಮ್ ಮಾಡ್ತಾನಾ? ಅಷ್ಟಕ್ಕೂ ಪ್ರೀತಿ ಮಾಡ್ದವನು ರೂಮಿಗೆ ಬಾ ಅಂತಾನ? ನಾನು ಬರೋದು ಒಂದು ನಿಮಿಷ ಲೇಟ್ ಆಗಿದ್ದಿದ್ರೆ ಏನಾಗ್ತಿತ್ತು ಗೊತ್ತಾ ನಿನ್ ಪರಿಸ್ಥಿತಿ? ಏ, ಇಷ್ಟು ದಿನ ಆದ್ರೂ ಅವ್ನು ನಿನ್ನ ಹುಡ್ಕೊಂಡ್ ಬಂದಿಲ್ಲ ಅಂದ್ರೆ ಒಂದು ನಿನ್ನ ಪ್ರೀತಿಸಿಲ್ಲ, ಇಲ್ಲಾಂದ್ರೆ ಅವ್ನ ಎಲ್ಲಾರು ಸತ್ತಿರ್ತಾನೆ. ಹೌದು, ನಿಜವಾಗ್ಲೂ ನನ್ಗೆ ಹೊಚ್ಚೆ. ಚಿಕ್ಕ ವಯಸ್ಸಿನ ನೆನಪುಗಳನ್ನ ಇನ್ನೂ ಮರೆಯೋಕ್ಕಾಗ್ದೇ ಇದ್ದೀನಲ್ಲ, ನನಗೆ ಹೊಚ್ಚೆ. ನನ್ನ ಮಹಾದೇವ್ಗೋಸ್ಕರ ಹಿಂದೂ ಮುಂದೆ ನೋಡದೆ ಎಲ್ಲಿಗೆ ಬೇಕಾದ್ರೂ ಹೋಗ್ತಾ ಇದ್ದೇನೆ. ಅವನ ಮೇಲಿರೋದು ನನಗೆ ಹುಚ್ಚೆ, ನಾನು ಹುಚ್ಚಿನ. ಆದ್ರೆ ಅವನಿಗೆ ನನ್ನಂದ್ರೆ ಇಷ್ಟ ಇಲ್ಲ ಅಂತ ಬೇಕಾದ್ರೆ ಹೇಳು, ಸತ್ತೋದ ಅಂತ ಮಾತ್ರ ಹೇಳ್ಬೇಡ. Try to understand, Vinu. This is not the right time. ಏನು ಅರ್ಥ ಮಾಡ್ಕೊಳ್ಳೋದು? ಅಯ್ಯೋ, ಇದೆಲ್ಲ ಸರಿ ಅಂತ ಅನ್ನಿಸ್ತಾ ಇಲ್ಲ ನನಗೆ. What nonsense. I can't do this. This is not the right time, Vinu. We can no. explain him later. ನಾನು ಗೋವಿಂದಕ್ಕೆ ಮೋಸ ಮಾಡಕ್ಕೆ ಆಗಲ್ಲ. ಛೇ, ಅವತ್ತು ತುಂಬಾ ಕುಡಿದ್ಬಿಟ್ಟೆ. ಕುಡಿದೇ ಇದ್ದಿದ್ರೆ ಈ ತರ ಆಗ್ತಿರ್ಲಿಲ್ಲ. ಶ್ರೀ ಮಂಗಳ ಗೌರಿ ದೇವತಾಭ್ಯೋ ನಮಃ, ನಮಸ್ಕಾರೋಮಿ, ನಮಸ್ಕಾರ. ಅಯ್ಯ, ಹುಡುಗಿನ ಕರೆಸ್ರಿ, ಸಮಯ ಮೀರೋಗ್ತಾ ಇದೆ. ಏ, ಹೋಗು, ಹುಡುಗಿನ ಕರ್ಕೊಂಡ್ ಬನ್ನಪ್ಪ. ನಾಟ್ ಈಸಿ. ಹೇ, ಇಲ್ಲೇನ್ ಮಾಡ್ತಾ ಇದ್ದೀರಾ? ಕೆಳಗಡೆ ಎಲ್ಲರೂ ವೇಟ್ ಮಾಡ್ತಿದ್ದಾರೆ, ಬಾ. ಹರಿ ಓಂ, ಓಂ ಗಣಾನ ಆನ್ ತ್ವಾಂ ಗಣಪತಿನ್ ಭವಾಮಹೇ, ಕಬೀನ್ ಕಬೀ ನಾಮದಿ ತಮಸ್ತೋ ಓ ಮಾ ವಿದ್ವಿಷಾವಹೈ. ಏ, ಓಂ ಗುರುಭ್ಯೋ ನಮಃ, ಮಂಗಳ ಗೌರಿ ದೇವತಾಭ್ಯೋ ನಮಃ, ವಾಚಾ ಕರ್ಮಣ ಧ್ಯಾಯಾಪಿ ಪರಿಕಲ್ಪಯಾಮಿ ಆವಾಹಯಾಮಿ, ಸುವರ್ಣ ರತ್ನ ಖಚಿತ ಸಿಂಹಾಸನಂ ಸಮರ್ಪಯಾಮಿ, ಭದ್ರಂ ಕರುಣೇ ವಿಷ್ಣುದೇವಾಯ ನಮಃ. ಹರಿ ಓಂ, ಓಂ ಗಣಾನ ಆನ್ ತ್ವಾಂ ಗಣಪತಿನ್ ಭವಾಮಹೇ, ಕಬೀಂ ಕಬೀ ನಾಮದಿ ತಮಸ್ತೋ ಓ ಮಾ ವಿದ್ವಿಷಾವಹೈ. ಏ, ಓಂ ಗುರುಭ್ಯೋ ನಮಃ, ಮಂಗಳ ಗೌರಿ ದೇವತಾಭ್ಯೋ ನಮಃ, ವಾಚಾ ಕರ್ಮಣ ಧ್ಯಾಯಾಪಿ ಪರಿಕಲ್ಪಯಾಮಿ, ಕುಟುಂಬ ಸಮೇತ ಪರಿವಾರ ಸಮೇತ ಪೂಜ್ಯಾಂ ಸಮರ್ಪಯಾಮಿ. ಶಾಂತಿ ಶಾಂತಿ ಶಾಂತಿ. ಭದ್ರಂ ಕರುಣೇ ವಿಷ್ಣುದೇವಾಯ ನಮಃ. ತಗೊಳ್ಳಿ, ಈ ಶುಭ ಸಂದರ್ಭದಲ್ಲಿ ಒಬ್ಬರಿಗೊಬ್ಬರು ಈ ಉಂಗರನ್ನ ಬದಲಾಯಿಸಿ, ಪಾರ್ವತಿ ಪರಮೇಶ್ವರರ ಹಾಗೆ ಯಾವಾಗ್ಲೂ ಸಂತೋಷವಾಗಿ ಬದುಕ್ತೀರಾ. ಓಂ ಗುರುಭ್ಯೋ ನಮಃ, ಮಂಗಳ ಗೌರಿ ದೇವತಾಭ್ಯೋ ನಮಃ. ಏನಾಯ್ತು? ನೋಟ್ ವರ್ಜಿನ್. ವಾಟ್? ಐ ಆಮ್ ನೋಟ್ ವರ್ಜಿನ್.
ಒಂದ್ ನಿಮಿಷ ನಮ್ ಜಮೀನಲ್ಲಿ ಬೆಳೆ ಬೆಳೆದೆ 3 ವರ್ಷ ಆಯ್ತು. ನಿಮ್ಮಪ್ಪನ ಆರೋಗ್ಯ ಕೂಡ ದಿನೇ ದಿನೇ ಹದ್ಗೆಡ್ತಿದೆ. ಸಾಲ ಏನೋ ದಿನ ದಿನ ಹೆಚ್ಚಾಗ್ತಾ ಇದೆ. ನೀನೇನಾದ್ರೂ ಕೆಲ್ಸ ಹುಡ್ಕಿದ್ರೆ ನಮ್ ಕಷ್ಟ ಎಲ್ಲ ತಪ್ಪತ್ತೆ. ನಿಮ್ಮಪ್ಪ ನಾವಿಲ್ಲಿ ಕಷ್ಟ ಪಡ್ತಿರೋದ್ನ ನಿನ್ನ ಹತ್ರ ಹೇಳ್ಬೇಡ ಅಂತ ಹೇಳಿದ್ರು. ಆದ್ರೆ ನಾವು ಕಷ್ಟದಿಂದ ಹೊರಗ್ ಬರ್ಬೇಕು ಅಂದ್ರೆ ನೀನು ಕೆಲ್ಸ ಮಾಡದೆ ಬೇರೆ ದಾರಿ ಇಲ್ಲ. ಅಪ್ಪ ಹೋಗ್ ಬರ್ತೀನಪ್ಪ. ಲೋ ಮಗ್ನೆ, ನೀನ್ ಇದ್ದಕ್ಕಿದ್ದ ಹಾಗೆ ಬಂದೆ, ದುಡ್ಡೇನಾರು ಬೇಕಾ? ಏನ್ ಬೇಡಪ್ಪ, ಪರವಾಗಿಲ್ಲ. ನನ್ನ ಹತ್ರ ಮುಚ್ಚು ಮರೆ ಯಾಕೆ? 1 ವೀಕ್ ಅಂದ್ರೆ 1 ವೀಕ್, ವ್ಯತ್ಯಾಸ ಆದ್ರೆ ಜೈಲ್ಗೆ ಹಾಕ್ತೀನಿ. ಅದು ಎಷ್ಟ್ ಬೇಕು ಅಂತ ಹೇಳು. ಏನ್ ಬೇಡಪ್ಪ, ನಾನ್ ಬರ್ತೀನಿ. ಹುಷಾರಪ್ಪ. ಆಯ್ತಪ್ಪ. ಅಮ್ಮ ಒಂದ್ ನಿಮಿಷ ಇರಪ್ಪ. ನಿಂಗಿಷ್ಟವಾಗಿರೋ ಲಡ್ಡು ಮಾಡಿದ್ದೀನಿ. ತಿಂಗಳಲ್ಲಿ ನಿನ್ ಸಾಲ ತೀರಿಸ್ತೀನಿ, ಆದ್ರೆ ಮನೆಗೆ ಬಂದು ಮಾತ್ರ ಗಲಾಟೆ ಮಾಡ್ಬೇಡ. ಲೋ ಶಾಯಿನ್, ನೀನ್ ಯಾಕೋ 10 ಡೇಸ್ ಇಂದ ಸ್ಕೂಲಿಗೆ ಬಂದಿಲ್ಲ? ನಮ್ಮಪ್ಪ ಸತ್ತೋದ್ರು. ಲೋ ನೀನ್ ಎಷ್ಟು ಲಕ್ಕಿನೋ, ನಿಮ್ಮಪ್ಪ ಸತ್ ಹೋದ್ರು. ನೀನ್ ಆಡ್ಕೋಬೇಕು ಅಂದ್ರೆ ಆಡ್ಕೋಬಹುದು, ಓದ್ಕೋಬೇಕು ಅಂದ್ರೆ ಓದ್ಕೋಬಹುದು, ನಿದ್ರೆ ಮಾಡ್ಬೇಕು ಅಂದ್ರೆ ನಿದ್ದೆ ಮಾಡ್ಬೋದು. ನೀನೇ ಲಕ್ಕಿ ಕಣ. ಹಲೋ. ಹಲೋ, ನಾನು ಸಂಜೆ ಸ್ಕೂಲಿಂದ ಕಾಲ್ ಮಾಡ್ತಿರೋದು. ಏನು ಮಾರ್ಕ್ಸ್ ಕಮ್ಮಿ ಬಂದಿದ್ಯಾ? ಮಾರ್ಕ್ಸ್ ಬಗ್ಗೆ ಅಲ್ಲ, ಫೀಸ್ ಶಾರ್ಟ್ ಟ್ರಿಪ್ಸ್ ಆದ್ರೆ ಅವ್ರ ಅಮ್ಮನ ಹತ್ರ ಮಾತಾಡಿ. ವಿ ಆರ್ ಆನ್ ಟೈಟ್ ಡೆಡ್ಲೈನ್. ಓಕೆ. ಹಲೋ, ನಾವ್ ಅನ್ಕೊಂಡ ಹಾಗೆ ಯೋಗೇಶ್ ಆನ್ ಟೈಮ್ ಪ್ರಾಜೆಕ್ಟ್ ಮುಗಿಸಿದ್ದಾನೆ. ಎಲ್ಲ ನಮ್ ಕೈಗ್ ಬಂದಿದೆ. ಈಗ ಯೋಗೇಶ್ ನ ಹೊರಗಾಕೋದ್ ದೊಡ್ಡ ವಿಷಯ ಏನಲ್ಲ. ಕ್ವಾಲಿಟಿ ಟೆಸ್ಟಿಂಗ್ ಗೆ ನಾವ್ ಒಂದು ಡಿಫೆಕ್ಟ್ ರೈಸ್ ಮಾಡೋಣ, ಪ್ರಾಜೆಕ್ಟ್ ಇಂದ ಹೊರಗಾಕೋಣ. ಇಲ್ಲಾಂದ್ರೆ ಅವನು ಪ್ರಾಜೆಕ್ಟ್ ನ ಸಕ್ಸಸ್ ಮಾಡಿ ನಮ್ ಪಕ್ಕನೆ ಕೂತ್ಕೊಂತಾನೆ, ಆಮೇಲೆ ನಮ್ ತಲೆ ಮೇಲೆ ಕೂತ್ಕೊಂತಾನೆ. ಬುದ್ಧಿವಂತರನ್ನ ಉಪಯೋಗಿಸ್ಕೋಬೇಕು, ಆಮೇಲೆ ತುಳಿದು ಬಿಡ್ಬೇಕು. ಇಂತ ಬುದ್ಧಿವಂತಿಕೆ ಇರೋವರೆಗೂ ನಾವು ಟಾಪ್ ಅಲ್ಲಿ ಇರ್ತೀವಿ. ಇದೆಲ್ಲ ನಿನ್ಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನೀನ್ ನಮ್ ಕ್ಯಾಸ್ಟ್ ಅಲ್ವಾ? ಇಷ್ಟು ಮೋಸನ ಈ ಪ್ರಾಜೆಕ್ಟ್ಗೋಸ್ಕರ ಕಷ್ಟಪಟ್ಟು ಡೇ ಅಂಡ್ ನೈಟ್ ಕೆಲಸ ಮಾಡಿ ಪ್ರಾಜೆಕ್ಟ್ ನ ಆನ್ ಟೈಮ್ ಡೆಲಿವರಿ ಕೊಟ್ರೆ ಅದ್ರ ಕ್ರೆಡಿಟ್ ನ ತಗೊಂಡೋಗಿ ಯಾವ ಕೈಗೋ ಸೇರಿಸಿ ಯಾವನು ನಿಮ್ ಜಾತಿಯವನ್ಗೋಸ್ಕರ ನನ್ನೇ ತುಳಿತ್ಯಾ? ಈ ಪ್ರಾಜೆಕ್ಟ್ಗೋಸ್ಕರ ಡೇ ಅಂಡ್ ನೈಟ್ ವೀಕೆಂಡ್ ಕೂಡ ಕೆಲಸ ಮಾಡಿದೀನಿ, ಫ್ಯಾಮಿಲಿಯಿಂದ ದೂರ ಇದ್ದೀನಿ. ಹೆಲ್ತ್ ನ ಸ್ಪಾಯ್ಲ್ ಮಾಡ್ಕೊಂಡು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ರೆ ನನ್ ಕೆಲ್ಸದ ಮೇಲೆ ತಪ್ಪು ರಿಪೋರ್ಟ್ ಕಳಿಸ್ತೀಯಾ? ಎಷ್ಟು ಕಷ್ಟಪಟ್ಟು ಮಾಡಿದ್ರೆ ಹಿಂಗ್ ಮಾಡ್ತಾನ? ಹಲೋ, ಏನ್ರಿ ನಿಮ್ ಟಾರ್ಚರ್? ಫೋನ್ ಕಟ್ ಮಾಡಿದ್ರೆ ಬಿಸಿ ಇದ್ದಾರೆ ಅಂತ ನೀವ್ ಅರ್ಥ ಮಾಡ್ಕೊಳಕಾಗಲ್ವಾ? ಮಿಸ್ಟರ್ ಯೋಗೇಶ್ ಕಿರ್ಚ್ಕೋಬೇಡಿ. ನಿಮ್ ಮಗ ನೀವ್ ಸತ್ರೆ ಸಾಕು ಅಂತ ಫ್ರೆಂಡ್ಸ್ ಹತ್ರ ಹೇಳ್ಕೊತಾ ಇದ್ದಾನೆ. ಇಲ್ಲಿವರೆಗೂ ಪ್ರಾಬ್ಲಮ್ ನಿಮ್ ಮಗನ್ ಅನ್ಕೊಂಡಿದ್ದೆ, ಆದ್ರೆ ನಿಮ್ಮಲ್ಲಿದೆ ಅಂತ ಈಗ್ಲೇ ಗೊತ್ತಾಯ್ತು. ನಿಮ್ ಮಗನ್ ಜೊತೆ ನಾಳೆ ಸ್ಕೂಲಿಗೆ ಬಂದು ನನ್ನ ಮೀಟ್ ಮಾಡಿ. ಥ್ಯಾಂಕ್ ಯು.
ಹಲೋ ಹಲೋ ವಿನಿತಾ, ಗೋವಿಂದ್ಗೆ ಆಕ್ಸಿಡೆಂಟ್ ಆಗಿದೆ. ವಾಟ್? ಹೊಸದಾಗಿ ಅವನಿಗೆ ಕುಡಿಯೋ ಅಭ್ಯಾಸ ಯಾವಾಗಿಂದ ಶುರು ಆಯಿತು? ನಾನು ಆಮೇಲೆ ಮಾಡ್ತೀನಿ. ಗೋವಿಂದ್. ಹಲೋ ಎದ್ದಳು, ಗ್ರಾಫ್ ಸ್ವಾಮಿ ಐ ಹೋಗೋ ಕೇಳ ಅವಳಿಗೆ. ನಿನ್ಗೆ ಕ್ಯಾರೆಕ್ಟರ್ ಅಂದ್ರೆ ಏನಂತ ಗೊತ್ತಾ? ಅದ್ರ ವ್ಯಾಲ್ಯೂ ಗೊತ್ತಾ ನಿನ್ಗೆ? ನಾಳೆ ನಾವು ಸತ್ತೋಗ್ಬಿಟ್ರೆ ನಮ್ ಒಳ್ಳೇದ್ರ ಬಗ್ಗೆ ಮಾತಾಡ್ತಾರಲ್ಲ, ಅದು ಕ್ಯಾರೆಕ್ಟರ್ ಅಂದ್ರೆ. ಅದು ಕ್ಯಾರೆಕ್ಟರ್ ಇಲ್ದಿರೋ ನಿನ್ನ ಹತ್ರ ಹೇಳ್ತಾ ಇದೀನಲ್ಲ. ಏಯ್ ಕಳ್ಸ ಅವಳ್ನ, ಹೋಗೋ. ಏ ಸುಮ್ನಿರೋ, ಡೈರೆಕ್ಟರ್ ವರ್ಚುನಿಟಿ ಎರಡು ಒಂದೇನೇನೋ. ಒಂದೇ ಆಗಿದ್ರೆ ಡಿಕ್ಷನರಿಲಿ ಎರಡು ಪದ ಯಾಕಿದೆ? ಇಶಿತಾ, ಇಶಿತಾ ಏನಾಯ್ತು? ಮಹಾದೇವ್ ಸತ್ತೋದ ರಿಷಿ. ಇಲ್ನೋಡಿ, ರಾಘವರಾವ್ ಅನ್ನೋರು ಈ ಮನೆಯಲ್ಲೇ ಇದ್ರು. ಆ ಕುಟುಂಬದವರೆಲ್ಲ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರಮ್ಮ. ಮಹಾದೇವ್ ಸತ್ತೋದ ಅಂದ್ರೆ ನನ್ಗೆ ನಂಬಕ್ಕೆ ಆಗ್ತಿಲ್ಲ. ಆದ್ರೆ ಅವನೇನಾದ್ರೂ ಬದುಕಿದ್ರೆ ನನ್ ಕಣ್ಣಿಗೆ ಕಾಣಿಸ್ಬೇಕಲ್ವಾ? ಒಂದ್ ವೇಳೆ ನನ್ನ ಎದುರಿಗೆ ಬರೋದಕ್ಕೆ ಅವನಿಗೆ ಇಷ್ಟ ಅಲ್ವಾ? ನನಗೇನು ಅರ್ಥ ಆಗ್ತಾ ಇಲ್ಲ. ನನ್ನ ಜಾಬ್ ಡೆಪ್ಯುಟೇಷನ್ ಕೂಡ ಮುಗೀತು. ನಾಳೆ US ಹೋಗ್ತಾ ಇದ್ದೀನಿ. ನನ್ನ ಮಹಾದೇವ್ ಎಲ್ಲ ಇದ್ರು ಸಂತೋಷವಾಗಿರ್ಬೇಕು ಅಂತ ಕೇಳ್ಕೊಳ್ಳೋದ್ ಬಿಟ್ಟು ನನಗೆ ಬೇರೆ ದಾರಿ ಇಲ್ಲ. ನನಗೆ ಇಷ್ಟೊಂದು ಹೆಲ್ಪ್ ಮಾಡಿರೋ ನಿನಗೆ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕು ನನಗೆ ಗೊತ್ತಾಗ್ತಿಲ್ಲ. ನನ್ನ ಮಹಾದೇವ್ ಕೂಡ ನಿನ್ನಷ್ಟು ಕೇರಿಂಗ್ ಆಗಿ ನೋಡ್ಕೊತಾ ಇದ್ನೋ ಇಲ್ವೋ. ಥ್ಯಾಂಕ್ ಯು ಸೋ ಮಚ್. ಓಕೆ ಶೀತಾ, ನೀನ್ ಹ್ಯಾಪಿಯಾಗಿ USAಗೆ ಹೋಗಿ, ಅಲ್ಲಿ ಯಾವ್ದಾದ್ರು ಒಂದು ಎನ್ಆರ್ ಐನ ನೋಡಿ ಮದ್ವೆ ಆಗಿ ಹ್ಯಾಪಿಯಾಗಿ ಸೆಟ್ಲ್ ಆಗ್ಬೋದಲ್ವಾ? ಆಲೋಚನೆ ಇದ್ದಿದ್ರೆ ಪೇರೆಂಟ್ಸ್ನ ಬಿಟ್ಟು ಇಲ್ಲಿ ತನಕ ಬರ್ತಿದ್ನ. ನನ್ನ ಜೀವನದಲ್ಲಿ ಮದುವೆ ಅನ್ನೋ ವಿಷಯ ಮಹಾದೇವ್ ಜೊತೆನೆ ಸತ್ತೋಯ್ತು. ನಾಳೆ ಸಂಜೆ ನನ್ನನ್ನು ಏರ್ಪೋರ್ಟಿಗೆ ಡ್ರಾಪ್ ಮಾಡ್ತೀಯಾ? ಸರಿ. ಋಷಿ, ಏನಾಯ್ತು ಬ್ರೋ? ಏನಾಯ್ತು? ಏಯ್ ಕೂಲ್. ಏಯ್ ಏನಾಯ್ತು? ಅವಳು ಅವಳು USAಗೆ ಹೋಗ್ತಾಳಂತೆ ಕಣೋ. ಅವಳು ಲುಕ್ತಿರೋ ಮಾದೇವ್ ನಾನೇ ಕಣೋ. ಏನು ಮತ್ತೆ ಯಾಕೆ ಹೇಳಿಲ್ಲ? ಕ್ಯಾಬ್ ಡ್ರೈವರ್ ಅಂತ ಎಲ್ಲಿ ರಿಜೆಕ್ಟ್ ಮಾಡ್ತಾಳೋ ಅಂತ ಭಯ. ಆದ್ರೆ ಇವತ್ತೊಂದಿನ ಬಿಟ್ರೆ ನಾಳೆಯಿಂದ ಅವಳು ಇಲ್ಲಿರಲ್ಲ ಕಣೋ.
ನಾನು ಹೇಳ್ಬಿಡ್ತೀನ, ನಾನೇ ಮಹಾದೇವ್ ಅಂತ ಹೇಳ್ಬಿಡ್ತೀನ. ಲವ್, ಅವಳಿಗೋಸ್ಕರ ಎಸ್ ಎ ಪಿ ಕೋರ್ಸ್ ಕೂಡ ಮಾಡ್ತಾ ಇದ್ದೀನೋ. ಡಿಗ್ರಿ ಒಂದೇ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡಿದ್ದೀನಿ ಗೊತ್ತಾ? ಜಾಬ್ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಕಣೋ. ಅವಳು ನನ್ನ ಒಪ್ಕೋತಾಳೆ ಅಂತ ನಂಬಿಕೆ ನನಗಿದೆ. ಹೇಳ್ಬಿಡ್ತೀನಿ ಕಣೋ, ನಾಳೆ ಒಳಗೆ ನಾನೇ ಮಾದೇವ್ ಅಂತ ಹೇಳ್ಬಿಡ್ತೀನಿ. ಗೋವಿಂದ್, ನಿನ್ನ ಹತ್ರ ಮಾತಾಡ್ಬೇಕು. ಗೋವಿಂದ್ ಗೋವಿಂದ್, ಒಂದು ಸಾರಿ ನಿನ್ ಜೊತೆ ಮಾತಾಡ್ಬೇಕು. ವರುಣ್, ನನ್ನ ಇರಿಟೇಟ್ ಮಾಡ್ಬೇಡ. ದಯವಿಟ್ಟು ನನ್ನ ಮಾತು ಕೇಳು ಪ್ಲೀಸ್. ನನ್ನ ಫ್ಲೈಟ್ಗೆ ಇನ್ನೂ 2 hours ಟೈಮ್ ಇದೆ. ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋದಕ್ಕೆ ಬಂದಿದ್ದೀನಿ ಪ್ಲೀಸ್. ನನ್ನ ಲೈಫಲ್ಲಿ ನಿನಗೆ ಯಾವ ಥರ ಇಂಪಾರ್ಟೆನ್ಸೂ ಇಲ್ಲ. ಗೆಟ್ ಔಟ್. ಏಯ್, ರೇಪ್ ಮಾಡಿದ್ರು ನನ್ನ ಕಣ್ಣು ಮುಂದೆನೆ, ಕ್ರೂರವಾಗಿ ರೇಪ್ ಮಾಡಿದ್ರು. ಏನ್ ಮಾತಾಡ್ತಿದ್ಯೋ? ಅವಳು ಯಾವತ್ತು ನಿನಗ್ ಮೋಸ ಮಾಡ್ಬೇಕು ಅನ್ಕೊಂಡಿಲ್ವೋ? ಹಾಗನ್ಕೊಂಡಿದ್ರೆ ಈಗ್ಲೂ ನಿನ್ಗೆ ಈ ವಿಷಯ ಗೊತ್ತಾಗ್ತಿರ್ಲಿಲ್ಲ. ಅವತ್ತು ನಿನ್ನ ಹಾಸ್ಪಿಟಲ್ ನೋಡಕ್ ಬಂದಿದ್ದು ನಿನ್ಗೆ ಏನಾಗಿದ್ಯೋ ಅಂತ ನೋವಲ್ಲಿ, ಮದ್ವೆ ಮಾಡ್ಕೊಂತೀಯ ಅಂತಲ್ಲ. ಅಷ್ಟಕ್ಕೂ ತಪ್ಪೆಲ್ಲ ನನ್ನಿಂದನೇ ಅಂತ ಹೇಳಿದ್ನೋ, ನಾನೇ ಮದುವೆ ಮಾಡ್ಕೊಂತೀನಿ ಅಂದೆ. ಅವಳು ನನ್ನ ಕೆನ್ನೆ ಮೇಲೆ ಹೊಡೆದು ನೀನ್ ನನ್ನ ಬೆಸ್ಟ್ ಫ್ರೆಂಡು, ಇನ್ ಯಾವತ್ತು ಇಂಥ ಯೋಚನೆ ಇಟ್ಕೊಂಡು ನನ್ನ ಹತ್ರ ಬರಬೇಡ ಅಂತ ಹೇಳಿದ್ಲು. ಆ ಹುಡುಗಿ ಗೋಲ್ಡ್ ಕಣು, ಅಂತ ಹುಡುಗಿನ ಯಾವತ್ತು ಮಿಸ್ ಮಾಡ್ಕೋಬೇಡ. ವರ್ಜಿನಿಟಿ ಹೋದ್ರೆ ಕ್ಯಾರೆಕ್ಟರ್ ಹೋಯ್ತು ಅಂತ ಅಲ್ವೋ ಈ ವಿಷಯ ಅರ್ಥ ಮಾಡ್ಕೊಳ್ಳೋ ಮೆಚುರಿಟಿ ಇದೆ ಅಂತ ಅನ್ಕೊಂಡಿದ್ದೀನಿ. ಗುಡ್ ಬೈ. ಯಾಕೆ ಮಾಡ್ತಿದ್ದಾನೆ ಇವಾಗ? ಹಲೋ ಸರ್. ಹಾಯ್ ಭರತ್, ಹೇಗಿದೆ ಹೊಸ ಪ್ರಾಜೆಕ್ಟ್? ಹೇಗಿದೆಯಾ, ಅದ್ರಲ್ಲಿ ಏನಿದೆ ಸರ್? ಏನಾದ್ರೂ ವರ್ಕ್ ಕೊಟ್ರೆ ತಾನೇ ಮಾಡಕ್ಕೆ? ನಿನಗ್ ವರ್ಕ್ ಕೊಟ್ರೆ ಏನಾಗುತ್ತೆ ಅಂತ ಹಳೆ ಪ್ರಾಜೆಕ್ಟ್ ಅವ್ರು ಹೇಳಿದ್ರು. ಬೈ ದ ವೇ, ಸ್ಯಾಲ್ರಿ ಸಿಕ್ತಲ್ವಾ? ಫಸ್ಟ್ ವೀಕೆಂಡ್ ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ. ಇಲ್ಲ ಸರ್, ಈ ಒಂದ್ಸಲ ನಾನು ಬರಕ್ಕಾಗಲ್ಲ, ನೀವೇ ಪಾರ್ಟಿ ಮಾಡ್ಕೊಳ್ಳಿ ಸರ್. ಅದ್ಯಾಕೆ ಹಾಗೆ ಹೇಳ್ತಿದ್ಯಾ? ಯಾವುದೇ ಕೆಲಸ ಮಾಡಿಲ್ಲ ಅಂದ್ರೆ ಪ್ರಾಜೆಕ್ಟ್ ಅಲ್ಲಿ ಇಟ್ಕೊಂಡಿದ್ದೀನಲ್ಲ. ಏನು ಕೆಲಸ ಮಾಡ್ತಿಲ್ವಾ? ಕತ್ತೆ ದುಡ್ದಾಗ ದುಡಿತಾ ಇದ್ದೀನಿ ಸರ್. ಯಾವ ಸಾಫ್ಟ್ವೇರ್ ಎಂಪ್ಲಾಯಿ ಆದ್ರೂ 48 hours ವಾರಕ್ಕೆ ದುಡಿತಾನೆ ಸರ್. ನಾನು 60 hours ದುಡಿತಾ ಇದ್ದೀನಿ ಸರ್. ಪ್ರಪಂಚದಲ್ಲಿ ನಂತರ ಇರ್ತಾನ ಸರ್, ವೀಕೆಂಡ್ಗೆ ಹೆದರ್ಕೊಂಡು ವೀಕ್ ಡೇಸ್ ಕಾಯ್ತಾ ಇರೋನು. ಇದೆಲ್ಲ ಬಿಡಿ ಸರ್, ನೀವು ಪಾರ್ಟಿ ಮಾಡ್ಕೊಳ್ಳಿ. ಕೆಲಸ ಮಾಡ್ತಿದ್ಯಾ? ನಾವ್ ಎಲ್ಲಿ ಕೆಲಸ ಮಾಡ್ತಿದ್ವಿ? ಪಾರ್ಟಿ ತಾನೇ ಮಾಡ್ತಿದ್ವಿ. ಏನಲ್ಲೋ ಪಾರ್ಟಿನಾ? ನಿನ್ನ ಅಜ್ಜಿ ನಿನ್ ಟೈಟ್ ಆಗಿ ವಾಂತಿ ಮಾಡಿದ್ರೆ ನಿನ್ ಬೆಡ್ಶೀಟ್ ತೊಳಿಬೇಕು, ನಿನ್ ತಟ್ಟೆ ತೊಳಿಬೇಕು, ನಿನ್ ಹಣ್ಣು ತೊಳಿಬೇಕು, ನಿನ್ ಮೂತಿ ಒರೆಸ್ಬೇಕು. ಇದೇ ಕಣೋ ನಾನು ಮಾಡೋದು? ಇದೆಲ್ಲ ಬೇಡ ಕಣೋ. ನೀನ್ ಫುಲ್ ಆಗಿ ಕುಡ್ದು ಮಾತಾಡ್ತಾ ಕೂತಿರ್ತೀಯ. ನಾನು ಯಾವತ್ತಾದ್ರೂ ಕುಡಿಯೋದು ನೋಡಿದ್ಯೇನೋ? ನಾನು ಕುಡಿಯೋದೇ ನೀರು, ಅದ್ರಲ್ಲೇನೋ ಸಿಗತ್ತೆ. ನೀನು ಆರಾಮಾಗಿ ಚಿಲ್ ಮಾಡ್ತೀಯ, ನನ್ನ ಜಾಬ್ ಕತ್ರಿ ಹಾಕ್ತೀಯ. ನೀನು ಈ ಥರ ಖರ್ಚು ಮಾಡಿಸಿದ್ರೆ ನಿನ್ ಗಂಟೆ ಎಲ್ಲ ಹೋಗುತ್ತೆ, ನನ್ ಗಂಟೆ ಹೋಗುತ್ತಲ್ಲಿ. ಏನು ನನ್ನೇ ಹೋಗೋಬಾರ ಅಂತಿದ್ಯಾ? ನಿನಗೆ ತುಂಬಾ ಕೋಪ ಜಾಸ್ತಿ ಆಗಿದೆಯೋ? ನಿನ್ಗೆ ಅರ್ಥ ಆಗ್ತಿಲ್ಲ, ಪ್ರಾಜೆಕ್ಟಿಂದ ತೆಗ್ದಾಕಿದ್ರೆ ಕೆಲಸ ಇಲ್ದೆ ರೋಡಲ್ಲಿ ತಿರುಗಬೇಕಾಗುತ್ತೆ. ಹೋದ್ರೆ ಹೋಯ್ತು ಬಿಡ, ಅಷ್ಟು ಅವಶ್ಯಕತೆ ಬಂದ್ರೆ ಕೇಳೋ. ರೋಡಲ್ಲಿ ದೋಸೆ ಹಾಕೋತೀನಿ, ಇಲ್ಲಾಂದ್ರೆ ಬಜ್ಜಿ ಹಾಕೊಳ್ತೀನಿ. ರೋಡ್ ಸೈಡಲ್ಲಿ ಬಟ್ಟೆ ಮಾರ್ಕೋತೀನಿ. ಇಡ ಫೋನು. ನಿಮ್ಮ ಅಜ್ಜಿ. ಹ್ಞೂ, ಇವನಿಗೆ ಜಾಸ್ತಿ ಆಯಿತು. ನಿಮಗೆ ಕೊಟ್ಟಿರೋ ಟೈಮ್ ಆಗೋಯ್ತು, ನೀವೇ ನನ್ನ ಹತ್ರಕ್ಕೆ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದೇ ಪೊಲೀಸ್ ಆಗಿ ನಾನೇ ಬಂದ್ರೆ ಪರಿಸ್ಥಿತಿ ಬೇರೆ ತರ ಇರುತ್ತೆ. ಏನಾ ದುಡ್ಡು ತಂದ? ಅದು ಸರ್, ದುಡ್ಡು ಅಡ್ಜಸ್ಟ್ ಆಗಿಲ್ಲ ಸರ್. ಅಜ್ಜಿ, ಸಾಫ್ಟ್ವೇರ್ ಕಂಪನಿ ಅಂತ ಸಾಫ್ಟ್ ಆಗಿ ಡೀಲ್ ಮಾಡ್ತಿದ್ರೆ ಓವರ್ ಆಕ್ಷನ್ ಮಾಡ್ತಿದ್ದೀರಾ? ಪೊಲೀಸ್ ಟ್ರೀಟ್ಮೆಂಟ್ ಕೊಟ್ರೆ ಕೀಬೋರ್ಡ್ ಹತ್ತೋದಕ್ಕೆ ಕೈಗಳು, ಮಾನಿಟರ್ ನೋಡೋದಕ್ಕೆ ಕಣ್ಗಳು ಎರಡು ಇರಲ್ಲ. ಕಣ್ಣು ಕಿತ್ತಾಕ್ಬಿಡ್ತೀನಿ.
ಅಮಾಯಕರ ತರ ಇದಾರೆ ಇವ್ರ ಹತ್ರ. ಏನು ಇವ್ರ ಅಮಾಯಕರೇನು ಬಾಸ್? ಈ ನನ್ ಮಕ್ಕಳು ಡ್ರಗ್ಸ್ ಮಾಡ್ತಿದ್ರು. ದೊಡ್ಡ ದೊಡ್ಡ ಮೀನುಗಳನ್ನ ಬಿಟ್ಬಿಟ್ಟು ಈ ಚಿಕ್ಕ ಚಿಕ್ಕ ಮೀನುಗಳನ್ನ ಹಿಡ್ದಿದ್ಯಲ್ಲ, ಬಿಟ್ಬಿಡು. ಇವನ್ ಜೊತೆ ನಾನು ಮಾತಾಡ್ತೀನಿ, ನೀ ಹೊರಡು. ಅದಲ್ಲ ಬಾಸ್. ಏಯ್, ಬಾಯ್ಸ್ ಹೇಗೂ ಇಷ್ಟು ದೂರ ಬಂದಿದ್ದೀರಾ, ಪಾರ್ಟಿಲಿ ಎಂಜಾಯ್ ಮಾಡ್ಕೊಂಡು ಹೋಗಿ. ಪರವಾಗಿಲ್ಲ ಸರ್, ಪರವಾಗಿಲ್ಲ ಸರ್. ರಿಲ್ಯಾಕ್ಸ್ ಬಾಯ್ಸ್, ಇವತ್ತು ನನ್ನ ಬರ್ಡೇ. ಇಷ್ಟು ದೂರ ಬಂದು ಕುಡಿದೆ ಹೋದರೆ ನನಗಿಷ್ಟ ಆಗೋದಿಲ್ಲ. ಐ ವಿಲ್ ಟೇಕ್ ಕೇರ್ ಆಫ್ ದಿಸ್. ಈ ಕೇಸ್ ಬಗ್ಗೆ ಮರ್ತೋಗ್ಬಿಡಿ. ನಜೀರ್, ಇವ್ರಿಗೇನು ಬೇಕೋ ನೋಡ್ಕೋ. ಟಾರ್ಗೆಟ್ಸ್ ಬಿಲ್ಡಿಂಗ್ ಒಳಗಡೆ ಹೋಗೋವರೆಗೂ ಹತ್ರ ನಿಂತ್ಕೊಂಡು ಮಾನಿಟರ್ ಮಾಡು. ಲೇ, ಅವನಿಂದ ನಮ್ಮ ಡ್ರಗ್ಸ್ ವ್ಯಾಪಾರ ಹೋಯ್ತು, ನಮ್ಮಿಂದ ಅವನ ಪ್ರಾಣ ಹೋಗ್ಬೇಕು. ನಮ್ ದಂಧೆ ಮುಗಿಸ್ದವ್ ನಾ ಮುಗಿಸ್ಬಿಟ್ಟೆ, ಬರ್ತಾ ಇದ್ದೀನಿ. ಬಾಸ್, ಋಷಿಗೆರ ಚುಚ್ಚಿಬಿಟ್ರು. ಪ್ಲಾನ್ ಬಿ. ಋಷಿ ಬರ್ಲಿಲ್ವಾ? ಅವನು ಇಶಿತನ ಮೀಟ್ ಮಾಡಕ್ ಹೋಗಿರ್ಬೇಕು ಅನ್ಸುತ್ತೆ. ಹೋ, ನಾವು ಅಂದ್ಕೊಂಡ ಹಾಗೆ 5 BCBs ಒಂದೇ ಸಮಯದಲ್ಲಿ ಬ್ಲಾಸ್ಟ್ ಆಗಬೇಕು. ಮೆಟಲ್ ಡಿಟೆಕ್ಟರ್ಸ್, ಸ್ಕ್ಯಾನರ್ಸ್ ಯಾವುದೂ ಈ ಬಾಂಬ್ನ ಡಿಟೆಕ್ಟ್ ಮಾಡೋದಿಲ್ಲ. ಈ ಬಾಂಬ್ ಆಪರೇಟ್ ಮಾಡೋದಕ್ಕೆ ಯಾರು ಲೊಕೇಶನ್ ಹತ್ರ ಇರಬೇಕಾದ ಅವಶ್ಯಕತೆ ಇಲ್ಲ, ಪ್ರಾಣ ತ್ಯಾಗ ಮಾಡೋ ಅವಶ್ಯಕತೆ ಇಲ್ಲ. BCBs ಯಾವ ಸಿಗ್ನಲ್ ಜಾಮರ್ಸು ನಿಲ್ಸೋಕ್ಕಾಗಲ್ಲ. ಇದು ಸಕ್ಸಸ್ ಆದರೆ ಪ್ರತಿ ಇಂಡಿಯನ್ನು ಟೆರರಿಸ್ಟ್ ಆಗಿ ಮಾಡ್ಬೋದು. ತಗೋ, ಈರುಳ್ಳಿ ಬೆಳ್ಳುಳ್ಳಿ ಬಂದಿದೆಯಾ? ಬಾದಾಮ್ ಮಸಾಲ ಒಂದ್ಸಲ ಇಲ್ಲ ಎರಡು ಸಲ ಚೆಕ್ ಮಾಡು, ಯಾವುದೂ ಮಿಸ್ ಆಗಬಾರ್ದು. ಸರಿನಾ, ಎಲ್ಲ ಬಂದಿದೆಯಲ್ಲ? ಹಾಂ, ರೈಟ್, ಎಲ್ಲ. ಸರ್, ಆದಿತ್ಯ ಸರ್ ಕರೀತಿದ್ದಾರೆ. ಏ, ವೇಟ್ ಮಾಡಕ್ಕೆ ಹೇಳು. ಪ್ಲೀಸ್ ಸರ್, ಒಂದ್ಸಲ ಬನ್ನಿ ಸರ್. ಯಾಕ್ರೋ ನಿಮ್ಗಳಿಗೆ ಇಷ್ಟೊಂದು ಆತರ? ಭಯವನ್ಗೆ ಎಷ್ಟಿರ್ಬೇಕಾದ್ರೆ ನಾನು ಬೈಸ್ಕೊಳ್ಳೋ, ನನಗೆ ಎಷ್ಟಿರಬಾರ್ದು. ವೇಟ್ ಮಾಡಕ್ಕೆ ಹೇಳು, ಬರ್ತೀನಿ, ವೇಟ್ ಮಾಡಕ್ಕೆ ಹೇಳು. ಏ, ಅದು ಕ್ಯಾಸ್ಟ್ರಾಲ್ ಬಂದಿದೆಯಾ? ಎಲ್ಲ ಬಂದಿದೆ ಅಲ್ವಾ? ಹಾಂ, ಶುಗರು, ಮೂರು ಥರದ ಶುಗರು. ಶುಗರು 0 ಕ್ಯಾಲರಿ ಶುಗರು, ಬ್ರೌನ್ ಶುಗರ್ ಬಂದಿದೆಯಲ್ಲ, ಮೂರು ಬಂದಿದೆಯಲ್ಲ. ಬ್ರೌನ್ ಶುಗರ? ಲೋ, ಬ್ರೌನ್ ಶುಗರ್ ಅಂದ್ರೆ ಆ ಶುಗರ್ ಅಲ್ಲ ಬಿಡೋ, ಅನ್ಪ್ರೊಸೆಸ್ಡ್ ಶುಗರು. ಈಗ ಎಲ್ಲರೂ ಹೆಲ್ತ್ ಕಾನ್ಶಿಯಸ್ ಆಗಿದ್ದಾರೆ ಬಿಡು. ಒಂದು ನಿಮಿಷ ಇರು.
ಮತ್ತೆ ಹೇಳ್ತಿದ್ದೀನಿ ಕೇಳು ಸರ್. ಏರೋ ಮತ್ತೆ ಮಾಡ್ತೀನಿ ಇರೋ. ಏಯ್ ಏನ್ ಮಾತಾಡ್ತಾನಂತ ಮಾತಾಡ್ತಾನೆ ಸರ್, ಮಾತಾಡ್ತಾನೆ. ಏನ್ ಮಾತಾಡ್ತಾನೆ? ಪಾರ್ಟಿ ಬೇಕಂತ ಮತ್ತೆ ಜಾಬ್ ಇಂದ ಕಿತಕ್ನ? ಏನ್ ಮಾಡಿದಾನೆ? ಏನಿದ್ರ ನನ್ನ ಹತ್ರ ಆದಿತ್ಯ ಸರ್ ಲೈನ್ ಸರ್ ಹೇಳಿ ಸರ್, ಯಾಕೆ ಸರ್ ಈ ತರ ಭಯದಕ್ಕೂ ನೀವು ಆತರ ಪಡ್ತೀರಾ? ಅದೇ ಈ ರಿಮೋಟ್ ಸೆನ್ಸರ್ ಪ್ರಾಜೆಕ್ಟ್ ಲೈವ್ ಅಲ್ಲಿ ಇದೆ, ಅದರಲ್ಲಿ ಪ್ರೀ ಪ್ರೊಡಕ್ಷನ್ ಅಲ್ಲಿ ಬಗ್ ಬಂದಿದೆ. ಇವಾಗ್ಲೇ ನಿಂಗೆ ಹೆಲ್ಪ್ ಮಾಡ್ಬೇಕು ಅಂದ್ರೆ ಟೀ ಇಟ್ಟಿದ್ದೀನಿ, ಫಸ್ಟ್ ಟೀ ನೀನೇ ಕುಡಿಬೇಕು. ಲೇ, ಒನ್ ಟೀ ಏನು, 100 ಟೀ ಕುಡಿತೀನಿ. ಹೆಚ್ ಆರ್ ಹತ್ರ ಮಾತಾಡಿ ನಿನ್ನ ರೆಸಿಗ್ನೇಷನ್ ಬ್ಯಾಕ್ ತಗೊಂಡ್ಬರ್ತೀನಿ. ಪ್ಲೀಸ್ ಕಮ್ ಟು ಮೈ ಕ್ಯಾಬಿನ್. ಲೇ, ಮತ್ತೆ ಆ ಸಮಸ್ಯೆ ಎಲ್ಲ ಬೇಡ, ಕೆಲಸ ಬಿಡ್ತೀನಿ ನಾನು. ನನಗೆ ಸಾಫ್ಟ್ವೇರ್ ಜಾಬೇ ಸೆಟ್ ಆಗೋದಿಲ್ಲ. ನೀನೇನೋ ನನ್ನ ಹತ್ರ ಬೇಡ್ಕೊಂಡು ನನ್ನ ಈಗ ಸ್ಯಾಟಿಸ್ಫೈ ಮಾಡೋದಕ್ಕೆ ಬರ್ತೀನಿ. ನಿನ್ನ ಸಮಸ್ಯೆ ಏನು ಅಂತ ನೋಡ್ತೀನಿ, ಬರ್ತಿದ್ದೀನಿ. ಥ್ಯಾಂಕ್ ಯು ಕಣೋ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಬರ್ತೀನಿ, ಹೋಗೋ. ಇವಾಗ ತೋರಿಸ್ತೀನಿ ನೋಡಿ ಇವನಿಗೆ. ಹಾಂ ಹೇಳೋ. ಡಾಕ್ಟರ್, ವಾಟ್ ಹ್ಯಾಪೆಂಡ್? ಓ ಮೈ ಗಾಡ್, ಕಮ್ ಆನ್, ಗಿವ್ ಮಿ ದ ಸ್ಕ್ಯಾನರ್, ಕ್ವಿಕ್. ಆಪರೇಟ್ ಮಾಡಿ ತೆಗೆಯೋದು ಇಟ್ಸ್ ಇಂಪಾಸಿಬಲ್. ಬಾಂಬ್ನ ಆನೆಸ್ ಇಂದ ಒಳಗಡೆ ಕಳಿಸಿ ರಿಕ್ಟಿಮ್ ಅಲ್ಲಿ ಸ್ಟಿಕರ್ ಎಡ್ ಮಾಡಿದ್ದಾರೆ. ಅದು ಎಷ್ಟು ಫಾಸ್ಟ್ ಪ್ರೊಸೀಜರ್ ಆದರೂ ಕೂಡ ಅದನ್ನು ತೆಗೆಯಕ್ಕೆ 3 ಅವರ್ ಆಗುತ್ತೆ. ಈ ವಿಷಯ ಹೊರಗೆ ಹೇಳ್ಬೇಡಿ, ಹಾಸ್ಪಿಟಲ್ ಪೇಷಂಟ್ ಡಿಸ್ಟರ್ಬ್ ಆಗಬಾರ್ದು. ಓಕೆ, ಯು ಡೋಂಟ್ ತುಂಬಾ ಹುಷಾರಾಗಿ ನೋಡ್ಕೋಬೇಕು. ಯಾರೋ ನೀನು? ನೀನಾ ಸರ್? ಯಾಕೆ ಈ ಹಾಸ್ಪಿಟಲ್ ನ ಬ್ಲಾಸ್ಟ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನೀನ್ ಯಾವ ಟೆರರಿಸ್ಟ್ ಗ್ರೂಪ್? ICIS-ನ ಅಲ್ಕೈದನಾ? ನಾನ್ ಬಿಲ್ಡಿಂಗ್ ಬ್ಲಾಸ್ಟ್ ಮಾಡೋದು ಸರ್. ಮತ್ತೆ ಈ ಬಾಡಿ ಒಳಗೆ ಡಿವೈಸ್ ಹೇಗೆ ಬಂತು ಟೆಲ್ ಮಿ. ನನಗೆ ಯಾವ ಆಪ್ ಬಗ್ಗೆನೂ ಆಸಕ್ತಿ ಇಲ್ಲ ಕಣೆ, ಬಿಟ್ಬಿಡು. ಹೇಳು ಸುಧಾ. ಹೇ, ನಾನು ಹೇಳೋದನ್ನ ಕೇಳೆ, ನಿನಗಿತ್ ಯೂಸ್ ಆಗತ್ತೆ. ಇದು ನಮ್ಮ ಯೋಗೇಶ್ವರ್ ಪ್ರಾಜೆಕ್ಟ್. ಈ ಆಪ್ ಅಲ್ಲಿ ಯಾವ್ದಾದ್ರು ಫೋಟೋ ಹಾಕಿದ್ರೆ ಆ ಫೋಟೋ ಸಂಬಂಧಪಟ್ಟ ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ಇರೋ ಎಲ್ಲಾ ನಂಬರ್ಸ್ ಬರುತ್ತೆ. ಮಹದೇ ಫೋಟೋ ಕೂಡ ಆ ಆಪ್ ಅಪ್ಲೋಡ್ ಮಾಡಿ ನೋಡೆ, ಏನಾದ್ರೂ ಕ್ಲೂ ಸಿಗ್ಬಹುದು. ಓಕೆ, ಹಾಗೆ ಆಗ್ಲಿ, ಬಾಯ್. ಏನ್ ಸರ್ ನೀವು ಮಾತಾಡ್ತಾ ಇರೋದು? ನಾನ್ ಹ್ಯೂಮನ್ ಬಾಂಬಾ ಅಂದ್ರೆ ಗೊತ್ತಿಲ್ಲದೆ ನಡೆದಿದ್ಯಾ? ಡ್ರಗ್ಸ್ ಟ್ರಾಫಿಕ್ ಮಾಡೋರು ನಿನ್ ಹೊಡೆದು ಬಾಂಬ್ ಇಟ್ಟಿರ್ಬೋದಾ? ಇಲ್ಲ ಸರ್, ಅವತ್ತು ನಾವು ಗೆಸ್ಟ್ ಹೌಸ್ಗೆ ಹೋದ್ವಿ, ಅಲ್ಲಿ ಎಲ್ರೂ ಒನ್ ಅವರ್ ಅನ್ಕಾನ್ಶಿಯಸ್ ಆಗಿ ಹೋಗಿದ್ವಿ. ಓಕೆ, ಅಲ್ಲಿ ಏನಾದ್ರೂ ನಡೆದಿರ್ಬೋದು ಅಂತ ನನಗೆ ಅನುಮಾನ ಬರ್ತಾ ಇದೆ. ಒನ್ ಮಿನಿಟ್ ಸರ್. ಹಲೋ ರಿಷಿ. ಲೈ, ಇಶಿತಾಗೆ ಪ್ರಪೋಸ್ ಮಾಡಿದ್ಯಾ? ಏಯ್, ನೀವೆಲ್ಲ ಎಲ್ಲಿದ್ದೀರಾ? ನಾನು ಆಫೀಸಲ್ಲಿದ್ದೇನೆ. ಆಫೀಸಲ್ಲ, ನಿಮ್ಮನ್ನ ಯಾರು ಡ್ರಾಪ್ ಮಾಡಿದ್ದು? ಅದೇ ನಿನ್ನ ಕಾರಲ್ಲೇ ಆ ಸೋನಿ ಟ್ರಾನ್ಸ್ಪೋರ್ಟ್ ಅವರು ಡ್ರಾಪ್ ಮಾಡಿದ್ರು. ನಾನು ನಿಮ್ಗೆ ಮತ್ತೆ ಫೋನ್ ಮಾಡ್ತೀನಿ, ಇಡು. ನನ್ನ ಬದಲು ಯಾರೋ ಬಂದು ಎಲ್ಲರನ್ನು ಕ್ಯೂ ಹಬ್ಬಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅಂದ್ರೆ ನಮ್ಗೆ ಗೊತ್ತಿಲ್ಲದೇನೆ ಬಾಂಬ್ ಇಂಜೆಕ್ಟ್ ಮಾಡಿ ಕ್ಯೂ ಹಬ್ನ ಬ್ಲಾಸ್ಟ್ ಮಾಡಕ್ಕೆ ಹೊರಟಿದ್ದಾರೆ. ನಿನ್ನ ಯಾರೋ ತುಂಬಾ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಿದ್ದಾರೆ.
ನನ್ನ ಫಾಲೋ ಮಾಡಿಕೊಂಡು ಅವ್ರ ಹಾಸ್ಪಿಟ್ಲ್ ಕೂಡ ಬಂದಿರ್ತಾರಲ್ವಾ? ಮೇಬಿ. ಅಂದ್ರೆ ನಾವು ಸಿಸಿ ಟಿವಿ ಚೆಕ್ ಮಾಡಿದ್ರೆ ಏನಾದರೂ ಕ್ಲೂ ಸಿಗ್ಬೋದಲ್ವಾ ಸರ್? ಯಸ್, ಯು ಆರ್ ರೈಟ್.